ಟಿ ನ್ಯೂಸ್ ಬಿಜಾಪುರ್ಗೆ ನಾನು ನಿಮ್ಮೊಂದಿಗೆ ನಾಜ್ಮೀನ್ ಕನ್ನಡಿಗರ ಮನಸ್ಸು ಕಟ್ಟುವ ಕೆಲಸ ಮಾಡೋಣ ನಾವೆಲ್ಲರೂ ಒಂದಾಗಿ ಕನ್ನಡ ಉಳಿಸಿ ಬೆಳೆಸಲು ಶ್ರಮಿಸೋಣ ಚಡ್ಚಣ್ ಪಟ್ಟಣದ ಮರಡಿ ಕನ್ನಡ ಜಾನಪದ ಸಾಹಿತಿ ಸಿಂಪಿ ಲಿಂಗಣ್ಣನವರ ವೃತ್ತದಲ್ಲಿ ಇಂದು ನವೆಂಬರ್ ಒಂದರ ಪ್ರಯುಕ್ತ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕರವೇ ಅಭಿಮಾನಿ ಬಣದ ವತಿಯಿಂದ ಸಡಗರದಿಂದ ಆಚರಿಸಲಾಯಿತು ಕನ್ನಡಾಂಬೆ ಭುವನೇಶ್ವರಿ ತಾಯಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಾಹಿತಿ ಷಣ್ಮುಖಯ್ಯ ಕರಜ್ಜಿ ಅವರು ಮಾತನಾಡಿ ಕನ್ನಡವನ್ನು ಬೆಳೆಸುವ ಜವಾಬ್ದಾರಿ ನಾಡಿನ ಸಮಸ್ತ ಕನ್ನಡಿಗರ ಮೇಲಿದೆ ರಾಜ್ಯೋತ್ಸವ ಕಾರ್ಯಕ್ರಮವೆನ್ನುವುದು ಕೇವಲ ಔಪಚಾರಿಕತೆಯಾಗಿರದೆ ಇದು ಎಲ್ಲ ಕನ್ನಡಿಗರ ಮನಸ್ಸುಗಳನ್ನು ತಟ್ಟುವಂತಾಗಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣ್ಣದ ಚರ್ಚನ್ ತಾಲೂಕು ಘಟದ ಅಧ್ಯಕ್ಷ ಸುನೀಲ್ ಕ್ಷತ್ರಿ ಮಾತನಾಡಿ ವಿವಿಧತೆಯಲ್ಲಿ ಏಕತೆಯ ವೈಶಿಷ್ಟ್ಯತೆಯನ್ನು ಸಾರುವ ಕನ್ನಡ ನಾಡು ನುಡಿ ಉಳಿಸಿ ಬೆಳೆಸುವ ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲಿದೆ ಇಂದು ಇಂಗ್ಲಿಷ್ ವ್ಯಾಮೋಹಕ್ಕೆ ಒಳಗಾಗದೆ ಪಾಲಕರು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗಳತ್ತ ಕಳುಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಕರವೆ ಸ್ವಾಭಿಮಾನಿ ಬಣ್ಣದ ಚರ್ಚನ್ ತಾಲೂಕು ಘಟಕದ ಉಪಾಧ್ಯಕ್ಷರು ರಮೇಶ್ ಸಿಂಧೆ ಕಾರ್ಯಕರ್ತರಾದ ಲಕ್ಷ್ಮಣ ಕ್ಷತ್ರಿ ವೆಟ್ಟಲ್ ಕ್ಷತ್ರಿ ಪರಶುರಾಮ್ ಸಿಂಧೆ ದಾನಪ್ಪ ಮಾಲೋಟಗಿ ಸುಮಿತ್ ನಿರಾಳೆ ಪ್ರಫುಲ್ ವಾಲಿ ಸಂತೋಷ್ ಕ್ಷತ್ರಿ ಪ್ರಶಾಂತ್ ಕಟ್ಟಿ ವಿನಯ್ ಪಾವಲೆ ಮತ್ತಿತರರು ಉಪಸ್ಥಿತರಿದ್ದರು ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ ಟಿ ನ್ಯೂಸ್ ಬಿಜಾಪುರ್ ಧನ್ಯವಾದಗಳು